ನಾನು ನೋಡಿದಾಗ ಎರಡು ಕಾಗೆಗಳು ಒಂದು ಹೂವಿನ ಕುಂಡದ ಸುತ್ತ ಆಟವಾಡುತ್ತಿದ್ದವು. ಈ ಕಾಕುಬುಸುಂಡಿ ಒಂದು ವಿಚಿತ್ರ ಹಾಗೂ ಅನಾದರ ಹೊಂದಿದ ಅರೆ ಸಮ್ಮಾನಿತವುಳ್ಳ ಹಾಗೂ ಅತಿ ಅವಮಾನಿತವುಳ್ಳ ಪಕ್ಷಿಯಾಗಿದೆ. ಓಂ ಪಾಪ ನಮ್ಮ ಪೂರ್ವಜರು ಗರುಡ ನವಿಲು ಅಥವಾ ಹಂಸಗಳ ರೂಪದಲ್ಲಿ ಬರದೆ ತಿಥಿ ಪಕ್ಷದಲ್ಲಿ ನಮ್ಮಿಂದ ಏನನ್ನಾದರೂ ಪಡೆಯಲು ಕಾಗೆಯಾಗಿ ಅವತರಿಸಬೇಕಾಗುತ್ತದೆ. ಇಷ್ಟೇ ಅಲ್ಲ, ದೂರದಲ್ಲಿರುವ ನಮ್ಮ ಪ್ರಿಯವಾದ ಸಂದೇಶವನ್ನು ಕಾಗೆ ತನ್ನ ಕರ್ಕಶವಾದ ಧ್ವನಿಯಲ್ಲಿಯೇ ಕೊಡಬೇಕಾಗುತ್ತದೆ. ಇನ್ನೊಂದೆಡೆ ಕಾಗೆ ಮತ್ತು ಕಾವು ಎನ್ನುವುದನ್ನು ಅಪಮಾನವೆಂದೇ ಅರ್ಥೈಸುತ್ತೇವೆ. ನನ್ನ ಕಾಗೆ ಪುರಾಣದಲ್ಲಿ ಒಮ್ಮಿಂದೊಮ್ಮೆಲೆ ಅಡ್ಡಿಯುಂಟಾಯಿತು, ಏಕೆಂದರೆ ಹೂವಿನ ಕುಂಡ ಮತ್ತು ಗೋಡೆಯ ಸಂದಿಯಲ್ಲಿ ಅಡಗಿದ ಒಂದು ಚಿಕ್ಕ ಜೀವಿಯ ಮೇಲೆ ನನ್ನ ದೃಷ್ಟಿ ಬಿದ್ದಿತು. ಹತ್ತಿರಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಇಣಚಿಯ ಚಿಕ್ಕ ಮರಿ ಇತ್ತು. ಅದು ಗೂಡಿನಿಂದ ಬಿದ್ದಿರಬಹುದು ಹಾಗೂ ಈಗ ಕಾಗೆಗಳು ತಮ್ಮ ಆಹಾರವನ್ನು ಹುಡುಕುತ್ತಿರಬಹುದು. ಇಣಚಿಯ ಮರಿ ಗಾಯಗೊಂಡು ಕುಂಡಕ್ಕೆ ಒರಗಿತ್ತು. ಇಣಚಿಯ ಮರಿಗೆ ಕಾಗೆಯ ಚುಂಚಿ ಗಾಯವಾಗಿತ್ತು. ಕಾಗೆಯ ಚುಂಚಿನಿಂದ ಗಾಯಗೊಂಡ ಉಳಿಯುವುದಿಲ್ಲ, ಆದುದರಿಂದ ಅದನ್ನು ಹಾಗೆಯೇ ಇರಲು ಬಿಡಲು ಎಲ್ಲರೂ ಹೇಳಿದರು. ಆದರೆ ನನ್ನ ಮನಸ್ಸುರಲಿಲ್ಲ. ನಾನು ಅದನ್ನು ಸಾವಕಾಶವಾಗಿ ಎತ್ತಿಕೊಂಡು ನನ್ನ ನೆಗೆ ತಂದು ಪುನಃ ಹತ್ತಿಯಿಂದ ರಕ್ತವನ್ನು ಒರೆಸಿ ಗಾಯಗಳ ಮೇಲೆ ಪೊಲಿನ್ ಮಲಾಮನ್ನು ಹಚ್ಚಿದೆನು. ಎಷ್ಟು ಪಚಾರದ ನಂತರ ಆ ಮರಿಯ ಬಾಯಿಯಲ್ಲಿ ಒಂದು ಹನಿ ನೀರನ್ನು ಬೀಳಲು ಸಾಧ್ಯವಾಯಿತು. ಮೂರನೆಯ ದಿನ ಅದು ಸ್ವಸ್ಥಗೊಂಡು ನನ್ನ ಬೆರಳನ್ನು ತನ್ನ ಎರಡು ಚಿಕ್ಕ ಪಂಜುಗಳಿಂದ ಹಿಡಿದು ನೀಲಿ ಗಾಜಿನ ಮುತ್ತಿನಂತೆ ಇರುವ ಕಣ್ಣುಗಳಿಂದ ಅತ್ತಿತ್ತ ನೋಡತೊಡಗಿತು. ಮೂರು ನಾಲ್ಕು ತಿಂಗಳುಗಳಲ್ಲಿ ಅದರ ಸಿದ್ಧ ರೋಮಗಳು ಬಲ ಹಾಗೂ ಹೊಳೆಯುವ ಚಂಚಲ ಕಣ್ಣುಗಳು ಎಲ್ಲರನ್ನೂ ಚಕಿತರನ್ನಾಗಿ ಮಾಡಿದವು. ನಾವು ಅದನ್ನು ಗಿಲ್ಲು ಎಂದು ಕರೆಯತೊಡಗಿದೆವು. ನಾನು ಹೂವು ಇಡುವ ಒಂದು ಹಗುರವಾದ ಬುಟ್ಟಿಯಲ್ಲಿ ಹತ್ತಿಯನ್ನು ಹಾಕಿ ಅದನ್ನು ತಂತಿಯಿಂದ ಕಿಡಕಿಗೆ ತೂಗು ಬಿಟ್ಟೆನು. ಒಂದೊಂದು ಸಲ ನಾನು ಗಿಲ್ಲುವನ್ನು ಹಿಡಿದು ಒಂದು ಕವರಿನಲ್ಲಿ ಅದರ ಎರಡು ಪಂಜುಗಳು ಹಾಗೂ ತಲೆಯನ್ನು ಹೊರತುಪಡಿಸಿ ಅದರ ಹಗುರವಾದ ದೇಹವನ್ನು ಅದರಲ್ಲಿ ಇರುವಂತೆ ಇಡುತ್ತಿದ್ದೆ. ಈ ಅದ್ಭುತ ಸ್ಥಿತಿಯಲ್ಲಿ ಎರಡು ಮೈಗಂಟೆಗಳವರೆಗೆ ಮೇಜಿನ ಮೇಲೆ ಗೋಡೆಯನ್ನು ಆಶ್ರಯಿಸಿ ನಿಂತುಕೊಂಡು ತನ್ನ ಹೊಳೆಯುವ ಕಣ್ಣುಗಳಿಂದ ನನ್ನ ಕಾಯಕಲಾಪಗಳನ್ನು ನೋಡುತ್ತಿತ್ತು. ಹಸಿವಾದಾಗ ಚಿಕ್ ಚಕ್ ಎಂದು ಧ್ವನಿ ಮಾಡಿ ನನಗೆ ಸೂಚನೆ ನೀಡಿ ಅಂಗಿ ನಕ್ಷತ್ರ ಹೊರಗಿನ ಪಂಜುಗಳಿಂದ ಹಿಡಿದು ಅದನ್ನು ಕಡಿಯುತ್ತಿತ್ತು. ಪುನಃ ಗಿಲ್ಲು ವಿನ ಜೀವನದಲ್ಲಿ ಪ್ರಥಮ ವಸಂತ ಬಂದಿತು. ಹೊರಗಿನ ಅಳಿಲುಗಳು ಕಿಟಕಿಯ ಜಾಳಿಗೆಯ ಬಳಿ ಬಂದು ಚಿಕ್ ಚಿಕ್ ಎಂದು ಏನನ್ನು ಹೇಳತೊಡಗಿದವು. ಗಿಲ್ಲು ಜಾಳಿಗೆಯ ಬಳಿ ಕುಳಿತುಕೊಂಡು ಆತ್ಮೀಯತೆಯಿಂದ ನೋಡುತ್ತಿದ್ದುದನ್ನು ಕಂಡು ಇದನ್ನು ಮುಕ್ತಗೊಳಿಸುವುದು ಅವಶ್ಯಕ ಎಂದು ನನಗೆ ಅನ್ನಿಸಿತು. ನಾನು ಕೊಂಡಿಯನ್ನು ತೆಗೆದು ಜಾಳಿಗೆಯ ಒಂದು ಮೊಲೆಯನ್ನು ತೆಗೆದೆನು ಮತ್ತು ಈ ದಾರಿಯಿಂದ ಗಿಲ್ಲು ಹೊರಗೆ ಹೋದ ನಂತರ ಅದು ನಿಜವಾಗಿಯೂ ಬಿಡುಗಡೆಯ ಉಸಿರನ್ನು ತೆಗೆದುಕೊಂಡಿತು. ಜೀವಿಯನ್ನು ಮನೆಯಲ್ಲಿ ಸಾಕಿದ ನಾಯಿ ಬೆಕ್ಕುಗಳಿಂದ ಕಾಪಾಡುವುದು ಒಂದು ಸಮಸ್ಯೆಯೇ ಆಗಿತ್ತು. ನಾನು ಕೋಣೆಯಿಂದ ಹೊರಗೆ ಹೋಗುತ್ತಿದ್ದಂತೆಯೇ ಅದು ಸಹ ಕಿಟಕಿಯ ತೆರೆದ ದಾರಿಯಿಂದ ಹೊರಗೆ ಹೋಗುತ್ತಿತ್ತು ಮತ್ತು ದಿನವೆಲ್ಲ ಅಳಿಲುಗಳ ಗುಂಪಿನ ಮುಖಂಡನಾಗಿ ಪ್ರತಿಯ ರೆಂಬೆಯ ಮೇಲೆ ಹಾರುತ್ತ ಜಿಗಿಯುತ್ತ ಇರುತ್ತಿತ್ತು ಮತ್ತು ಸರಿಯಾಗಿ ನಾಲ್ಕು ಗಂಟೆಗೆ ಕಿಟಕಿಯಿಂದ ಒಳಗೆ ಬಂದು ತನ್ನ ಜೋಕಾಲಿಯಲ್ಲಿ ತೂಗತೊಡಗಿತು. ನನ್ನನ್ನು ಚಕಿತಗೊಳಿಸುವ ಇಚ್ಛೆ ಅದಕ್ಕೆ ಹೇಗೋ ಯಾವಾಗಿನಿಂದಲೂ ಉತ್ಪನ್ನವಾಗಿ ಬಿಟ್ಟಿತ್ತು. ಅದು ಒಮ್ಮೊಮ್ಮೆ ಹೂವಿನ ಕುಂಡದ ಹೂವುಗಳಲ್ಲಿ ಅಡಗಿಕೊಂಡಿರುತ್ತಿತ್ತು ಮತ್ತು ಒಮ್ಮೆ ಪರದೆಯ ನೀರಿಗೆಯಲ್ಲಿ ಮತ್ತು ಒಮ್ಮೆ ಸುವಾಸನೆ ಭರಿತ ಹೂವಿನ ಎಲೆಗಳಲ್ಲಿ ಅಡಗಿರುತ್ತಿತ್ತು. ನನ್ನ ಹತ್ತಿರ ಬಹಳಷ್ಟು ಪಶು ಪಕ್ಷಿಗಳಿವೆ. ಅವುಗಳಿಗೆ ನನ್ನ ಮೇಲಿನ ಪ್ರೀತಿ ಕಡಿಮೆ ಇಲ್ಲ, ಆದರೆ ಅವುಗಳಲ್ಲಿ ಯಾರಿಗೂ ನನ್ನ ಜೊತೆಗೆ ನನ್ನ ತಟ್ಟೆಯಲ್ಲಿ ಊಟ ಮಾಡುವ ಧೈರ್ಯವಿರಲಿಲ್ಲ. ಹೇಗೆಂದು ನನಗೆ ನೆನಪಿಗೆ ಬರುವುದಿಲ್ಲ. ಇತ್ತು ಇದಕ್ಕೆ ಅಪವಾದವಾಗಿತ್ತು. ನಾನು ಊಟದ ಕೋಣೆಗೆ ಬರುತ್ತಿದ್ದಂತೆ ಅದು ಕಿಟಕಿಯಿಂದ ಹೊರಟು ಅಂಗಳದ ಗೋಡೆ ವರಾಂಡಾ ದಾಟಿ ಮೇಜಿನ ಮೇಲೆ ಬಂದು ನನ್ನ ತಟ್ಟೆಯಲ್ಲಿ ಕುಳಿತುಕೊಳ್ಳಲು ಇಚ್ಛಿಸುತ್ತಿತ್ತು. ಬಹಳ ಕಷ್ಟದಿಂದ ನಾನು ಅದು ತಟ್ಟೆಯ ಬಳಿ ಕುಳಿತುಕೊಳ್ಳುವುದನ್ನು ಕಲಿಸಿದೆನು. ಅದು ಅಲ್ಲಿ ಕುಳಿತು ನನ್ನ
ತಟ್ಟೆಯಿಂದ ಅನ್ನದ ಒಂದೊಂದು ಅಗುಳನ್ನು ಬಹಳ ಜಾಗೃತೆಯಿಂದ ತಿನ್ನುತ್ತಿತ್ತು. ಗೋಡಂಬಿ ಅವಕ್ಕೆ ಪ್ರಿಯವಾದವಾಗಿತ್ತು. ಹಾಗೂ ಎಷ್ಟೋ ದಿನ ಗೋಡಂಬಿ ಸಿಗದಿದ್ದರೆ ಅದು ಬೇರೆ ತಿನ್ನುವ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದಿಲ್ಲ ಅಥವಾ ಜೋಕಾಲಿಯಿಂದ ಕೆಳಗೆ ಚೆಲ್ಲುತ್ತಿತ್ತು. ಅವರಿಲ್ಲ, 2 ವರ್ಷಗಳವರೆಗೆ ಅದೇ ಗಿಲ್ಲುವಿನ ಮನೆಯಾಗಿತ್ತು. ಅದು ಸ್ವತಃ ಅಲುಗಾಡಿ ತನ್ನ ಎಲ್ಲಿ ಜೋಕಾಲಿ ಆಡುತ್ತಿತ್ತು ಮತ್ತು ತನ್ನ ಗಾಜಿನ ಮಣಿಗಳಂತಹ ಕಣ್ಣುಗಳಿಂದ ಕೋಣೆಯ ಒಳಗೆ ಮತ್ತು ಕಿಟಕಿಯಿಂದ ಹೊರಗೆ ಏನನ್ನೋ ನೋಡಿ ಏನನ್ನೋ ತಿಳಿಯುತ್ತಿತ್ತು. ಆದರೆ ಅದರ ತಿಳುವಳಿಕೆ ಮತ್ತು ಕಾರ್ಯಕಲಾಪಗಳಿಂದ ಎಲ್ಲರಿಗೂ ಆಶ್ಚರ್ಯವಾಗುತ್ತಿತ್ತು. ನಾನು ಬರೆಯಲು ಕುಳಿತಾಗ ತನ್ನ ಕಡೆಗೆ ನನ್ನ ಗಮನವನ್ನು ಸೆಳೆಯುವ ಹಾಗೂ ಆಕರ್ಷಿಸುವ ಇಚ್ಛೆ ಅದಕ್ಕೆ ಆಗುತ್ತಿತ್ತು. ಇದಕ್ಕಾಗಿ ಅದು ಒಂದು ಒಳ್ಳೆಯ ಉಪಾಯ ಹುಡುಕಿಕೊಂಡಿತು. ಅದು ನನ್ನ ಕಾಲಿನವರೆಗೆ ಬಂದು ಒಂದು ಪರದೆಯ ಮೇಲೆ ಹತ್ತುತ್ತಿತ್ತು ಮತ್ತು ಅದೇ ವೇಗದಿಂದ ಇಳಿಯುತ್ತಿತ್ತು. ಅದರ ಓಡಾಡುವ ಕ್ರಮ ನಾನು ಅದನ್ನು ಹಿಡಿಯಲು ಏಳುವವರೆಗೂ ನಡೆಯುತ್ತಿತ್ತು.